ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪಕ್ಷದೊಳಗಿನ ವಿದ್ಯಮಾನಗಳ ಬಗ್ಗೆಯೂ ಕೂಡ ವರದಿ ಸಲ್ಲಿಕೆಯ ಸಾಧ್ಯತೆ ಇದೆ ಈ ಮೂಲಕ ಒಂದೇ ಎಟ್ಟಿಗೆ ಎರಡು ಹಕ್ಕಿ ಹೊಡಿಲಿಕ್ಕೆ ಸಿಎಂ ಸಿದ್ದರಾಮಯ್ಯವ್ರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಒಂದು ಕಾನೂನು ಸಂಘರ್ಷವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತೊಂದು ಪಕ್ಷದಿಂದ ಹೊರಗಿರುವಂತಹ ವಿರೋಧಿಗಳಿಗೆ ಟಕ್ಕರ್ ಮತ್ತು ಟಾಂಗ್ ಕೊಡುವಂತಹ ಪರಿಸ್ಥಿತಿ ಜೊತೆಗೆ ಆಂತರಿಕವಾಗಿರುವಂತಹ ಹಿತಶತ್ರುಗಳಿಗೂ ಕೂಡ ಈ ಮೂಲಕ ಮೆಸೇಜ್ ಅನ್ನ ಸಿಎಂ ಸಿದ್ದರಾಮಯ್ಯವರು ಪಾಸ್ ಮಾಡ್ತಿದಾರಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿಯೇ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಾಳೆ ಆ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇದ್ದಾರೆ ಅದಕ್ಕೂ ಮೊದಲು ಇವತ್ತು ಎರಡು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಮೀಟಿಂಗ್ ತುಂಬ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಿಗೆ ಆ ಸಭೆಗಳು ಸಾಕ್ಷಿಯಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಯಾವಾಗ ಮೂಡಾ ಭ್ರಷ್ಟಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಕೇಳಿಬಂತೋ ಬಂತೋ ತತ್ತಕ್ಷಣಕ್ಕೆ ಸುರ್ಜೇವಾಲಾ ಅವರು ಹಲವರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಕರೆ ಮಾಡ್ತಾರೆ ನಿಮ್ಮ ಬೆನ್ನಿಗೆ ನಾವು ಇದ್ದೇವೆ ಅನ್ನುವಂತಹ ಮಾತನಾಡ್ತಾರೆ ಎಲ್ಲ ಬೆಳವಣಿಗೆಗಳ ನಡುವೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಕೈ ಮನೆಯಲ್ಲಾಗಿರುವಂತದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವೀಶ್ ಇವತ್ತು ನಡೀತಾ ಇರುವಂತಹ ಎರಡು ಸಭೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅದಕ್ಕೂ ಮೊದಲು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಮೀಟಿಂಗ್ ಯಾವ ಕಾರಣಕ್ಕೆ ಕೇವಲ ಸಲಹೆ ಮತ್ತು ಸೂಚನೆಯನ್ನ ಪಾಸ್ ಮಾಡ್ಲಿಕ್ಕೋ ಅಥವಾ ಬೇರೆ ಏನಾದರೂ ಇಂಟೆನ್ಷನ್ ಇದೆಯೋ ಹೇಗೆ ಅಂತ ಪ್ರೇಮ್ ಪ್ರಮುಖವಾಗಿರ್ತಕ್ಕಂಥದ್ದು ಆಗಸ್ಟ್ ಒಂದರಿಂದ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ಗಳಲ್ಲಿ ಎರಡು ಕ್ಯಾಬಿನೆಟ್ ಆಗಿದೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ವಿಚಾರವಾಗಿ ಒಂದು ರೀತಿಯಲ್ಲಿ ಚರ್ಚೆ ಆಗಿಲ್ಲ ಹಾಗಾಗಿ ಆ ಬಗ್ಗೆಯೂ ಕೂಡ ಡೆವಲಪ್ಮೆಂಟ್ ಅಜೆಂಡಾಗಳನ್ನ ತೆಗೆದುಕೊಂಡು ಕ್ಯಾಬಿನೆಟ್ ನಡೆಸ್ತಾ ಇದಾರೆ ಅಂದ್ರೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಒಪ್ಪಿಗೆ ಕೊಡುವ ನಿಟ್ಟಿನಲ್ಲೂ ಕೂಡ ಅದು ಒಂದು ಭಾಗ ಇನ್ನೊಂದು ಕಡೆ ಕೆಲವು ಪ್ರಕ್ರಿಯೆಗಳು ಕೂಡ ನಡೆಯಬೇಕಾಗುತ್ತೆ ಆಗಸ್ಟ್ ಒಂದನೇ ತಾರೀಕು ಏನು ನಿರ್ಣಯನ ತೆಗೆದುಕೊಂಡಿದ್ರು ರಾಜ್ಯಪಾಲರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋದು ಬೇರೆ ಬೇಡ ಮತ್ತೆ ನೋಟಿಸ್ ಅನ್ನು ವಾಪಸ್ ಪಡೀರಿ ಅಂತ ಅದು ಡಿಸಿಎಂ ನೇತೃತ್ವದಲ್ಲಿ ನಡೆಯಿತು ಇವತ್ತು ಕೂಡ ಸಿ ಎಂ ನೇತೃತ್ವದಲ್ಲಿ ಆ ಒಂದು ಕ್ಯಾಬಿನೆಟ್ ಮೊದಲ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆಗಳ ಕಾಲ ನಡೆದಿದೆ ಅದನ್ನು ಸ್ಥಿರೀಕರಿಸುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ಮುಂದಾಗಿತ್ತು ಅದನ್ನು ಸ್ಥಿರೀಕರಿಸಿದ್ದಾರೆ ಅಂದ್ರೆ ಅವತ್ತಿನ ನಿರ್ಣಯವನ್ನು ಸ್ಥಿರೀಕರಿಸೋದು ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಜಾಯಿನ್ ಆಗಿದ್ದಾರೆ ಆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಕೂಡ ಮುಂದುವರೆದಿದೆ ಪ್ರಮುಖವಾಗಿ ನಾಳೆ ಹೈಕಮಾಂಡ್ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಈಗ ಆಗ್ತಾ ಇರತಕ್ಕಂತಹ ಕಾನೂನಿನ ಪ್ರಕ್ರಿಯೆಗಳು ಮತ್ತು ರಾಜಕೀಯ ಹೋರಾಟದ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಚರ್ಚೆಯನ್ನು ಕೂಡ ಈ ಕ್ಯಾಬಿನೆಟ್ನಲ್ಲಿ ಮಾಡೋರಿದ್ದಾರೆ ಅದನ್ನ ಕ್ಯಾಬಿನೆಟ್ ನ ಅಂತ್ಯದ ಬಳಿಕ ಆ ಒಂದು ಸಚಿವರುಗಳ ಜೊತೆ ಮಾತನಾಡ್ತಾರೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಮತ್ತೆ ಕಾನೂನು ಹೋರಾಟ ಈ ಮಟ್ಟಿಗೆ ಇದೆ ಮತ್ತೆ ಈ ಪ್ರಕರಣದಲ್ಲಿ ಈ ರೀತಿ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಕೂಡ ವಿವರಣೆಯನ್ನು ಕೊಡ್ತಾರೆ ತದನಂತರ ಸಂಜೆ ನಡೆಯುವಂತಹ ಒಂದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರುಗಳಿಗೆ ಆ ಒಂದು ಮೂಢಾ ಪ್ರಕರಣದ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡಬಹುದು ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಳ್ತಾ ಇರಬಹುದು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗೇನು ಸ್ಟ್ಯಾಂಡ್ ಇತ್ತು ಅಂದ್ರೆ ನನ್ನ ತಪ್ಪೇನಿಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅದೇ ರೀತಿಯ ಸ್ಟ್ಯಾಂಡನ್ನು ಶಾಸಕರಿಗೆ ಮನವರಿಕೆ ಮಾಡಿಕೊಡೋದ್ರ ಮೂಲಕ ವಿಶ್ವಾಸವನ್ನು ಗಳಿಸುವಂತ ಪ್ರಯತ್ನ ಹಾಗಾಗಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಇದೆ ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಬಲ ಪ್ರದರ್ಶನ ಯಾಕೆ ಆಗಬಾರ್ದು ಹಾಗಾಗಿ ಇದನ್ನೇ ಕೂಡ ಮುಂದಿಟ್ಕೊಂಡು ವಿರೋಧಿಗಳಿಗೆ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಇದಾದ ಬಳಿಕ ಈ ಎಲ್ಲಾ ಬೆಳವಣಿಗೆಗಳ ವಿವರವನ್ನ ನಾಳೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಈ ಪ್ರಕರಣದ ಬೆಳವಣಿಗೆಗಳು ಮತ್ತೆ ರಾಜಕೀಯ ಹೋರಾಟ ಕಾನೂನಿನ ಹೋರಾಟದ ಬಗ್ಗೆ ಹಾಗಾಗಿ ಮುಂದೆ ನೀವು ಈಗಲೂ ಕೂಡ ನನ್ನ ಪರ ಇದ್ದೀರಾ ಧನ್ಯವಾದಗಳು ಕೂಡ ಮುಂದೆ ಇರಬೇಕು ಅಂತ ಕೂಡ ಮನವಿ ಮಾಡ್ಕೊಳ್ಬಹುದು ಆಗ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದ್ ನೋಡಬೇಕು ಪ್ರೇಮ್ ಓಕೆ ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ